ಸರ್ ಈ ಸಲ ನಿಮ್ಮ ಸರ್ಕಾರ ಬಂದಾಗ ಸುಧಾಕರ್ ಶೆಟ್ಟರ್ನ ಶೃಂಗೇರಿ ಕ್ಷೇತ್ರದಲ್ಲಿ ಜನ ಗೆಲ್ಸಿ ಕಳ್ಸಿದ್ರೆ ಮಲೆನಾಡು ಭಾಗಕ್ಕೊಂದು ಮಂತ್ರಿ ಸ್ಥಾನ ಆಗ್ಬೇಕಲ್ಲ ಟೈಮ್ನಲ್ಲಿ ಹೇಳ್ತೀನಿ. ಯಾಕೆಂದ್ರೆ 123 ಸ್ಥಾನ ಗೆಲ್ತೀವಿ, ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ಸ್ವತಂತ್ರ ಸರ್ಕಾರವೇ ರಾಜ್ಯದಲ್ಲಿ ರಚನೆ ಆಗ್ತದೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಅವರಿಗೆ ಮಂತ್ರಿ ಆಗ್ತಕ್ಕಂಥ ಅರ್ಹತೆಗಳು ಇದೆ. ಏಕೆಂದರೆ ಅವರು ಅವರ ಅನುಭವ ಏನಿದೆ ಕೈಗಾರಿಕೋದ್ಯಮದಲ್ಲಿ ವಾಣಿಜ್ಯೋದ್ಯಮದಲ್ಲಿ ದೊಡ್ಡ ಮಟ್ಟದ ಅನುಭವ ಇರ್ತಕ್ಕಂಥವ್ರು. ನನ್ನ ಪಂಚರತ್ನ ಕಾರ್ಯಕ್ರಮಗಳು ಯಶಸ್ಸಾಗಬೇಕಾದ್ರೆ ಆ ರೀತಿ ಅನುಭವ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಡಲೇಬೇಕಾಗುತ್ತೆ ನಾನು. ಅದೆಲ್ಲ ಆ ಸಂದರ್ಭದಲ್ಲಿ ಇವಾಗ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು ಇರ್ತಕ್ಕಂಥದ್ದು. ಅವರ ಅನುಭವ ಏನಿದೆ ಅನುಭವ ನಾನು ಪಡೆಯಲೇಬೇಕಲ್ಲ. ಬರೀ ಶಾಸಕರಾಗಿ ಅವರಿಗೆ ನಾನು ಲಿಮಿಟ್ ಮಾಡಲಿಕ್ಕಾಗಲ್ಲ. ಅವರ ಅನುಭವವನ್ನು ಮುಂದಿನ ಸರ್ಕಾರದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಆಗ ನಾವು ಕೂತು ತೀರ್ಮಾನ ಮಾಡ್ತೀವಿ. ಸರ್, ಇವತ್ತು ಹಾಸನಕ್ಕೆ ಭೇಟಿ ನೀಡ್ತೀರಾ ಸರ್? ಯಾಕಂದ್ರೆ ಹಾಸನ ಅಲ್ಲಿ ಹಾಸನದ ಮಧ್ಯದಲ್ಲಿ ಹೋಗ್ತೇನೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭೇಟಿ ಕೊಡೋದೇನಿಲ್ಲ, ಅದೇ ರೂಟಲ್ಲೇ ಹೋಗ್ಬೇಕಲ್ಲ. ಇಲ್ಲ, ನಾನು ಯಾವುದು ಕಾರ್ಯಕರ್ತರ ಸಭೆ ಇಟ್ಟಿಲ್ಲ. ಯಾಕೆಂದ್ರೆ ನೆನೆ ನೀವು ಹೇಳಿದಲ್ಲ ರಾತ್ರಿ ರದ್ದಾಗಿದೆ ಅಂತೇಳಿ. ನಾನು ಮೊದಲು ಹಾಸನದ ಸಮಾನ ಮನಸ್ಕರನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಒಂದು ಸುಗಮವಾದಂಥ ರೀತಿಯಲ್ಲಿ, ಯಾಕೆಂದರೆ ನಮ್ಮ ಪಕ್ಷದ ಇಲ್ಲಿಯವರೆಗಿನ ಪಂಚರತ್ನ ರಥಯಾತ್ರೆ ಅಭೂತಪೂರ್ವ ಅಂತ ಯಶಸ್ಸನ್ನು ಕೊಟ್ಟಿದ್ದಾರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.